ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಅಳಿ ಅಂದ್ರೆ ಮಗು ತರ ಓಡಾಡ್ಕೊಂಡಿದ್ರು ಈಗ ಒಂದು ಮಗುವಿಗೆ ತಂದೆ ಆಗ್ಬಿಟ್ಟಿದ್ದಾರೆ ಮೂರು ವರ್ಷ ಜೊತೆ ಬಾಳಲ್ಲ ಅಂತ ಹಠ ಮಾಡ್ತಿದ್ರು ಈಗ ಸಣ್ಣನಾಗ ಅಪ್ಪ ಆಗ್ಬಿಟ್ಟು ಎಲ್ರಿಗೂ ಖುಷಿ ಕೊಟ್ಬಿಟ್ರು ಹಂಗೇನೆ ಅವ್ರಿಗೂ ಮಗು ನೋಡ್ಬೇಕು ಅನ್ನೋ ಆಸೆ ಇರಲ್ವಾ ಖಂಡಿತ ಇರುತ್ತೆ ಕಾರ್ತಿಕ್ ಇವತ್ತು ನನ್ನ ಮನ್ಸಿಗೆ ತುಂಬಾ ಖುಷಿ ಆಗಿದೆ ಗೆದ್ದು ಬಿಟ್ಟೆ ಕಾರ್ತಿಕ್ ಸೈಲೆಂಟ್ ಆಗಿದ್ರು ಕೆಲ್ಸದಲ್ಲಿ ಎತ್ತಿದ ಕೈ ಕರೆಕ್ಟ್ ಆಗಿ ಹೇಳಿದ್ರಿ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಮಗು ಸದ್ದು ನಮ್ಮನೇಲಿ ಕೇಳಿಸುತ್ತಲ್ವಾ ಅಲ್ಲ ಗುರು ಊರ್ವಶಿ ಮಗು ನಮ್ಮನ್ನ ಏನಂತ ಕರೆಯುತ್ತೆ ಯೋ ತಲೆಯಲ್ಲಿ ಬುದ್ಧಿ ಇದೆ ನಿಮಗೆ ಚಿಕ್ಕ ಮಗು ನಮ್ಮನ್ನ ಏನಂತ ಕರೀತೆ ನಾವೇ ಅದನ್ನ ಎತ್ಕೊಂಡು ಚಿನ್ನ ಬಂಗಾರ ಅಂತ ಕರಿಬೇಕಷ್ಟೇ ಅಯ್ಯೋ ಗುರು ಕಾಮಿಡಿ ಹೆಸರಲ್ಲಿ ಭಯಂಕರ ಗೋಳ್ ಕೊಡ್ತಾ ಇದೀಯ ನೀನು ನಾನು ಅದನ್ನ ಹೇಳಿಲ್ಲ ವರ್ಷಲ್ಲಿ ನಮ್ಮನ್ನ ಏನಂತ ಕರೆಯುತ್ತೆ ಅಂತ ಕೇಳ್ತಿರೋದು ಹಂಗ ಕೇಳ್ದ ನನ್ನ ಹೆಂಡತಿಯ ಅಕ್ಕನ ಮಗಳ ಮಗು ಹೌದು ಹಂಗು ಹಿಂಗು ಲೆಕ್ಕಾಚಾರ ಹಾಕಿ ನೋಡಿದ್ರೆ ನನ್ನನ್ನ ಚಿಕ್ಕ ತಾತ ಅಂತ ಕರಿಬೇಕು ನನ್ನಲ್ಲ ನಿನ್ನನ್ನು ಚಿಕ್ಕ ತಾತ ಅಂತ ಕರೆಯೋದು ತಾತನ ಅಷ್ಟೇ ಸುಮ್ಮನೆ ಗುರು ಮತ್ತೆ ನನ್ನ ಚಿಕ್ಕಜ್ಜಿ ಆಗೋದ್ನ ಚಿಂತೆ ಮಾಡ್ಬೇಡ ಕಣೆ ಆ ಮಗು ನಿನ್ನನ್ನು ಹಾಕಿ ಕರೆಯುತ್ತಾ ಚಿಂತೆ ಮಾಡ್ಬೇಡ ಬಿಡು ಏನಮ್ಮ ಜಯಂತಿ ಅಡಿಯಂದ್ರಿಗೆ ಸ್ವೀಟ್ ಕೊಡಮ್ಮ ಕೊಡ್ತೀನಿ ಈಗ ಸಂತೋಷವಾಗಿರಕ್ ಆಗ್ತಿಲ್ಲ ಯಾಕೆ ಯಾಕಂದ್ರೆ ಆ ಮಗು ನಂದು ಅಂತ ಅನ್ನಿಸ್ತಾ ಇಲ್ಲ ಏನ್ ಸರ್ ಹೇಳ್ತಾ ಇದ್ದೀರಾ ಹೌದು ಡಾಕ್ಟರ್ ಮದ್ವೆ ಆದಾಗಿಂದನು ನಾನು ನನ್ನ ವೈಫ್ ಸಂತೋಷವಾಗಿ ಇಲ್ವೇ ಇಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವು ನನಗೊಂದು ಫೇವರ್ ಮಾಡಬೇಕು ಏನ್ ಫೇವರ್ ನನ್ನ ವೈಫ್ ಹೋಟೆಲ್ ಹುಡ್ತಿರೋ ಮಗು ನಂದೇನಾ ಅಂತ ನೀವೇ ಡಿ ಎನ್ ಎ ಟೆಸ್ಟ್ ಮಾಡಿ ಹೇಳಬೇಕು ಸಾರಿ ಸರ್ ನನ್ನ ಕೈಲಾಗಲ್ಲ ಅದು ಮಾತ್ರ ಅಲ್ಲ ಇಂಥ ಟೆಸ್ಟ್ಗಳನ್ನೆಲ್ಲ ನಾವು ಮಾಡೋದೇ ಇಲ್ಲ ಮಾಡಲು ಬಾರದು ಪ್ಲೀಸ್ ಡಾಕ್ಟರ್ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನನ್ನ ಜೀವನದಲ್ಲಿ ತುಂಬಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಆದರೆ ಈ ವಿಷಯದಲ್ಲಿ ನನ್ನ ಜೀವನನೇ ಕಳ್ಕೋತೀನಿ ಅನ್ನೋ ಭಯ ಆಗ್ತಿದೆ ಅದು ನನ್ನ ಮಗುನ ಅಂತ ತಿಳ್ಕೋಬೇಕು ಅಷ್ಟೇ ಅಷ್ಟು ಸಾಕು ಪ್ಲೀಸ್ ಡಾಕ್ಟರ್ ನೀವು ಅದನ್ನ ಜಸ್ಟ್ ಕನ್ಫರ್ಮ್ ಮಾಡಿದ್ರೆ ಸಾಕು ಪ್ಲೀಸ್ ಡಾಕ್ಟರ್ ನೀವ್ ಹೀಗ್ ಡೌಟ್ ಪಡ್ತಾ ಇರೋದು ನಿಮ್ ವೈಫ್ ಗೊತ್ತಿದ್ಯಾ ಇಲ್ಲ ಡಾಕ್ಟರ್ ಮೊದಲು ಇಂಥ ಟೆಸ್ಟ್ಗಳಿಗೆಲ್ಲ ನಿಮ್ ವೈಫ್ ಒಪ್ಕೋತಾರೆ ಅಂತೀರಾ ನಾನ್ ಬೇಕಾದ್ರೆ ನನ್ನ ವೈಫ್ನ ಒಪ್ಪಿಸ್ತೀನಿ ಡಾಕ್ಟರ್ ಯಾರು ಇಂಥ ಟೆಸ್ಟ್ಗಳಿಗೆಲ್ಲ ಒಪ್ಕೊಳ್ಳೋದಿಲ್ಲ ಸರ್ ನೀವೇ ನಿಮ್ ವೈಫ್ಗೆ ಕೆಟ್ಟ ಹೆಸರು ತರೋ ತರ ಇದ್ದೀರಾ ಇಲ್ಲ ಡಾಕ್ಟರ್ ನಾನು ಸತ್ಯವಾಗ್ಲೂ ಆ ಉದ್ದೇಶದಲ್ಲಿ ಇದನ್ನ ಮಾಡ್ತಿಲ್ಲ ಡಾಕ್ಟರ್ ನನ್ನ ಜೀವನದಲ್ಲಿ ನನ್ನ ರಿಯತ್ತಾಗಿರ್ಬೇಕು ಅಂತ ಆಸೆ ಪಡ್ತೀನಿ ನಾನು ಬೇಕಾದ್ರೆ ಏನಾದ್ರೂ ಸುಳ್ಳು ಹೇಳಿ ಕರ್ಕೊಂಡ್ಬರ್ತೀನಿ ನಿಮ್ ಕಷ್ಟನ ನೀವು ಹೇಳ್ಕೊತಾ ಇರೋದು ಸರಿನೇ ಆದ್ರೆ ಅವ್ರಿಗೆ ಅವಮಾನ ಮಾಡಬೇಡಿ ನಮ್ ಚೀಫ್ ಡಾಕ್ಟರ್ ಶೀಲಾ ಮೇಡಮ್ಮೆ ಇದನ್ನೆಲ್ಲ ನೋಡ್ಕೊಳ್ಳೋದು ನೀವು ಬೇಕಾದ್ರೆ ನಿಮ್ ವೈಫ್ನ ಕರ್ಕೊಂಡು ಬಂದು ನಮ್ ಚೀಫ್ ಡಾಕ್ಟರ್ ಹತ್ರ ಮಾತಾಡ್ ನೋಡಿ ಥ್ಯಾಂಕ್ ಯು ಡಾಕ್ಟರ್ ಓಕೆ ಸರಿ ನಾನು ನೀನು ಸಂತೋಷವಾಗಿ ಇದ್ವಿ ಅಂತ ಇಟ್ಕೋ ಹಾಗಿದ್ಮೇಲೆ ಯಾಕೆ ಮತ್ತಿಂದ ನನ್ನ ಆಚೆ ಬಂದ ಮೇಲೆ ನನಗೆ ಹೇಳಲಿಲ್ಲ ಮೊದಲು ಅದಕ್ಕೆ ಉತ್ತರ ಹೇಳು ಕಾರ್ತಿಕ್ ನಾನು ನಿಮ್ಗೆ ಈ ಸತ್ಯ ಹೇಳ್ಬೇಕು ಅಂತ ಸುಮಾರು ಸಲ ಪ್ರಯತ್ನ ಪಟ್ಟೆ ಆದ್ರೆ ಹೇಳಕ್ ಆಗ್ಲಿಲ್ಲ ನೀವು ನಂಗೆ ಹೇಳೋಕೆ ಅವಕಾಶನೇ ಕೊಡ್ಲಿಲ್ಲ ಇದೆಲ್ಲ ಎಂತ ಕತೆ ಹೇಳಬಾರ್ದು ಅಂತ ಏನಿಲ್ಲ ಹೇಳದೇ ಇರೋದಕ್ಕೆ ಸಾಧಾರಣ ವಿಷಯ ಅಂತೂ ಅಲ್ವೇ ಅಲ್ಲ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಯ್ಯೋ ನನ್ನ ನ್ಯಾಮಾರಿಸಿದ್ಯಾ ನನ್ ಸತ್ಯ ಮಾಡಿ ಹೇಳ್ತೀನಿ ನಿನ್ ಮಗುಗೂ ನನಗೂ ಯಾವ್ದೇ ಸಂಬಂಧ ಇಲ್ಲ ಹಾಗ ನೀನು ಪತಿವ್ರತೆ ಅಂತ ನಿರೂಪಿಸ್ತೀಯ ಅಂದ್ರೆ ಬಾ ಟೆಸ್ಟ್ ಮಾಡಿಸಿ ನೋಡೋಣ ಅದ್ ಬಿಟ್ಟು ಯಾವ ಜೊತೆನ ಮಲ್ಕೊಂಡು ಹಾ
ಹೋದ್ರೆ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನನ್ ಮಗಳ ಬಗ್ಗೆನೆ ತಪ್ಪಾಗಿ ಮಾತಾಡ್ತೀಯಾ? ಈ ರತ್ನ ಮಾಲಾ ಬಗ್ಗೆ ನಿನ್ಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲ, ನಿನ್ನ ಜೀವ ಸಹಿತ ಊತಾಕ್ಬಿಡ್ತೀನಿ ಹುಷಾರ್. ಅಲ್ಲ, ನೀವು ಸ್ವಲ್ಪ ಸುಮ್ನೆ ಇರಿ. ಇವ್ ನನ್ ಮಗಳು ಬಗ್ಗೆನೆ ಸಂದೇಹ ಪಡ್ತಾ ಇದ್ದಾನೆ, ನನ್ ಕೈ ಕಟ್ಕೊಂಡು ಸುಮ್ನೆ ಇರ್ಬೇಕಾ? ಹೇಯ್, ನಿನಗೋಸ್ಕರ ಇವಳು ಎಷ್ಟೆಲ್ಲ ಮಾಡಿದಾಳೆ ಅದನ್ನೆಲ್ಲ ಮರ್ತು ಇವಳ ಬಗ್ಗೆನೆ ತಪ್ಪಾಗಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ನನ್ ಮಗಳು ಬೆಂಕಿ ಇದ್ದ ಹಾಗೆ ಶುದ್ಧವಾಗಿರೋಳು. ಅವಳ ಮೇಲೆ ಇಲ್ದೇ ಇರೋ ಕಳಂಕ ಹೊರಿಸಿದ್ರೆ ನೀನೇ ಸುಟ್ಟು ಹೋಗ್ತೀಯಾ.